ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಸ್ನೇಹ ಶ್ರೀಧರ್. ನಮಸ್ಕಾರ. ನಮಸ್ಕಾರ. ಬರಬೇಕು ಬರಬೇಕು ಬರಬೇಕು. ಇದು ನಿಮಗೆ ಫೋರೆಸ್ಟ್ ಕೇಟರಿಂಗ್ ಸರ್ವಿಸ್ ಅಂತ ಸ್ಟ್ರಾಬೆರಿ ಹಲ್ವಾ. ವಾವ್, ಸ್ಟ್ರಾಬೆರಿ ಹಲ್ವಾ. ಓ ಮೈ ಗಾಡ್, ಇವಾಗ ನಿಮ್ಮಿಂದ ನಾನು ಇದನ್ನು ತಿಂದುಬಿಟ್ಟು ನಾನು ಇವಾಗ ಮಾಡಬೇಕಿದ್ರು. ಓ ಮೈ ಗಾಡ್, ಲುಕ್ ಎಟ್ ದಟ್. ನಮ್ಮಮ್ಮ ಬೈತಾರೆ ಸ್ವೀಟ್ ತಿಂದರೆ, ಆದರೂ ಪರವಾಗಿಲ್ಲ. ಸ್ನೇಹ ಅವ್ರ ತಂದೆ ಒಂದು ಕೇಟ್ರಿಂಗ್ ಸರ್ವಿಸ್ ನಡೆಸ್ತಾರೆ, ಹಾಗಾಗಿ ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಅವ್ರು ಮಾಡ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಅದ್ಭುತವಾಗಿದೆ. ಸೂಪರ್. ಬೊಮ್ಮಾಡಿ ಭೋಜನಕ್ಕೆ ಸ್ವಾಗತ. ಇತ್ತೀಚೆಗಷ್ಟೇ ನೀವು ಮಿಸ್ಸಸ್ ಇಂಡಿಯಾ ಕರ್ನಾಟಕ ಪ್ರಶಸ್ತಿ ಗೆದ್ದಿದ್ದೀರಾ. ಸೊ ಹಾಗಾಗಿ ನಿಮ್ಮನ್ನು ಬರಮಾಡಿಕೊಂಡು ಆ ಪ್ರಶಸ್ತಿ ಪಡಿಬೇಕಾದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಕಷ್ಟ ಆಯಿತು, ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಯಾಕಂದರೆ ನಮ್ಮ ವೀಕ್ಷಕರು ಕೂಡ ಎಷ್ಟೋ ಜನ ಮದುವೆ ಆಗಿರೋರು, ಅವ್ರಿಗೂ ಒಂದು ಉದ್ದೇಶನ ಸಿಗ್ಬೋದೇ, ನಾನು ಮಾಡಬೇಕಿದ್ದನ್ನ ಅನ್ನೋ ಥರ ಒಂದು ಉದ್ದೇಶನ ಸಿಗ್ಬೋದು ಅನ್ನೋ ವಿಷಯಕ್ಕೋಸ್ಕರ ನಮ್ಮ ಐಡಿಯಾ. ಎಸ್ ಸರ್, ಥ್ಯಾಂಕ್ ಯು. ಏನು ಅಡುಗೆ ಬೇಕಿವಾಗ ನಿಮಗೆ? ಸ್ವೀಟ್ ವಿಶೇಷ ಆಗಿರೋದ್ರಿಂದ ಲೆಟ್ ಸ್ಟಾರ್ಟ್ ವಿತ್ ದ ಸ್ವೀಟ್. ಈಗ ನಮ್ಮದು ಏನು ಗೊತ್ತಾ, ಅವರೇ ಮೇಳ ಅಂತ ನಡೀತಿದೆ ಇಡೀ ವಾರ. ನಾನು ಅವರೇ ಕಾಳಿನ ಅಡುಗೆಗಳೇ ಮಾಡ್ತಿರೋದು. ಅಯ್ಯಪ್ಪ. ಸೊ ಈಗ ನೀವು ಚಾಲೆಂಜ್ ಹಾಕ್ಬಿಟ್ಟಿದ್ರೆ ನನಗೆ ಸ್ವೀಟ್ ಬೇಕು ಅಂತ, ನಾನು ಅವರೇ ಕಾಳಲ್ಲೇ ಸ್ವೀಟ್ ಮಾಡಬೇಕು. ಶೋರ್ ಸರ್, ಖಂಡಿತ. ಓಕೆ, ಇವತ್ತು ಸಿಹಿ ಅವರೇ ಮಾಡೋಣ. ಸಿಹಿ ಅವರೇ ಮಾಡುವ ವಿಧಾನ: ಕುಕ್ಕರ್ಗೆ ಹಿತಕಿದ ಅವರೇ ಬೇಳೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ಸ್ವಲ್ಪ ತುಪ್ಪ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಲು ಬಿಡಿ. ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಬೆಂದ ಅವರೇ ಬೇಳೆಯನ್ನು ಶೋಧಿಸಿಕೊಳ್ಳಿ. ಪ್ಯಾನಿಗೆ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಬಾದಾಮಿ ಚೂರು ಹಾಕಿ ಬಾಡಿಸಿ. ನಂತರ ಗೋಡಂಬಿ ಚೂರು ಹಾಕಿ ದ್ರಾಕ್ಷಿಯನ್ನು ಸೇರಿಸಿ ಬಾಡಿಸಿ ಅದನ್ನು ಒಂದು ಬಟ್ಟಲಿಗೆ ವರ್ಗಾಯಿಸಿಕೊಳ್ಳಿ. ಪ್ಯಾನಿನಲ್ಲಿ ಉಳಿದ ತುಪ್ಪಕ್ಕೆ ಬೇಯಿಸಿ ಶೋಧಿಸಿಟ್ಟ ಅವರೆಕಾಳು ಜೊತೆಗೆ ಬೆಲ್ಲ ಹಾಕಿ ಬೆಲ್ಲ ಕರಗುವವರೆಗೂ ಕೆದಕಿ. ಕೊಬ್ಬರಿ ತುರಿ ಸೇರಿಸಿ ಬೆಲ್ಲವನ್ನು ಕರಗುವವರೆಗೂ ಕೆದಕುತ್ತಾ ಕರಗಿಸಿ ಬಾಡಿಸಿ. ಬೆಲ್ಲ ಕರಗಿದ ನಂತರ ಸ್ವಲ್ಪ ಗಸಗಸೆ ಹಾಕಿ ಬಾಡಿಸಿಕೊಳ್ಳಿ. ಮಿಶ್ರಣ ಗಟ್ಟಿ ಹದಕ್ಕೆ ಬಂದಾಗ ಏಲಕ್ಕಿ ಪುಡಿ, ತೆಂಗಿನಕಾಯಿ ತುರಿ, ತುಪ್ಪದಲ್ಲಿ ಹುರಿದಿಟ್ಟ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಸೇರಿಸಿ ಮಿಕ್ಸ್ ಮಾಡಿ ಮೇಲೆ ಮತ್ತಷ್ಟು ತುಪ್ಪ ಸೇರಿಸಿದರೆ ಘಮ 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 ಪರಿಮಳದ ರುಚಿ ರುಚಿ ರುಚಿಯಾದ ಸಿಹಿ 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 ಅವರೇ ಸವಿಯಲು ಸಿದ್ಧ. ದೇರ್ ಯು ಗೋ, ಸಿಹಿ ಅವರೇ ನಿಮಗಾಗಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ವಾವ್, ನಿಜವಾಗ್ಲೂ ವಾವ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಆ ಮಧ್ಯ ಕೊಬ್ಬರಿ, ತೆಂಗಿನಕಾಯಿ, ಡ್ರೈ ಫ್ರೂಟ್ಸ್, ಆಫ್ಕೋರ್ಸ್ ಗೋಡಂಬಿ ಅಂತೂ ತುಂಬಾನೇ ಚೆನ್ನಾಗಿದೆ. ಅವರೆಕಾಯಿ ಎಲ್ಲೂ ಇದ್ಲು ಒಂಚೂರು ಹಸ್ಕು ವಾಸನೆ ಇಲ್ಲ. ದಟ್ ಈಸ್ ದಿ ಕರೆಕ್ಟ್. ತುಂಬಾ ಚೆನ್ನಾಗಿದೆ. ಅದೇ ಬೇಕಾಗಿರೋ ಮೇನ್. ಪರ್ಫೆಕ್ಟ್. ಬಾಯಿಗೆ ಹಾಕೊಂಡ್ರೆ ಕರುಮ್ ಕರುಮ್ ಅಂತ ಕೂಬಿಡ್ತಿ ತೆಂಗಿನಕಾಯಿ, ಆ ಏಲಕ್ಕಿ ಪುಡಿಯ ಘಮ ಹಾಕೊಳತ್ತೆ, ತುಪ್ಪದ ಘಮ ಸಿಗುತ್ತೆ, ಆಮೇಲೆ ಒಂದೊಂದು ಡ್ರೈ ಫ್ರೂಟ್ ಸಿಗುತ್ತೆ, ಕೊನೆಯಲ್ಲಿ ಅವರೆಕಾಳು. ಅಲ್ಲಿವರೆಗೂ ಅವರೆಕಾಳು ಗೊತ್ತಾಗೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಅದ್ಭುತವಾಗಿದೆ. ಸೂಪರ್.